ಗಡಿ ವಿವಾದಕ್ಕೆ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಕಿಚ್ಚು ಹಚ್ಚುತ್ತಿದೆ. ಕಾನೂನು ಹೋರಾಟಕ್ಕೆ ಎರಡು ಸಚಿವರ ತಂಡವನ್ನು ನಿಯೋಜಿಸಿದ್ದು, ಕರ್ನಾಟಕದ ಮರಾಠಿಗರಿಗೆ ಆರೋಗ್ಯ ವಿಮೆ, ಇಲ್ಲಿನ ಮರಾಠಿ ಸ್ವಾತಂತ್ರ್ಯ ವೀರರಿಗೆ ಪಿಂಚಣಿಯನ್ನು ನೀಡುವ ಕೆಲಸಕ್ಕೆ ಮುಂದಾಗಿದೆ. ಗಡಿ ವಿವಾದ ತಣ್ಣಗಾಗಿದ್ದು ಕೆಲ ತಿಂಗಳಿನಿಂದ ಯಾವುದೇ ವಿವಾದಗಳಿರಲಿಲ್ಲ. ಸದ್ಯ ವಿವಾದಕ್ಕೆ ತುಪ್ಪ ಸುರಿದಿರುವ ಶಿಂದೆ ಸರ್ಕಾರ ಕರ್ನಾಟಕದ ಮರಾಠಿ ಭಾಷಿಕ ಪ್ರದೇಶಗಳಿಗೆ ವಿವಿಧ ಕೊಡುಗೆಯನ್ನು ಪ್ರಕಟಿಸಿದೆ. ಕೆಲ ತಿಂಗಳುಗಳಿಂದ ತಣ್ಣಗಾಗಿದ್ದ ವಿವಾದಕ್ಕೆ ತುಪ್ಪ ಸುರಿದಿರುವ ಶಿಂದೆ ಸರ್ಕಾರ ಕರ್ನಾಟಕದ ಮರಾಠಿ ಭಾಷಿಕ ಪ್ರದೇಶಗಳಿಗೆ ವಿವಿಧ ಕೊಡುಗೆ ಪ್ರಕಟಿಸಿದೆ. ಕನ್ನಡ ನಾಡಿನಲ್ಲಿರುವ ಮರಾಠಿಗರಿಗೆ ಪುಲೆ ಆರೋಗ್ಯ ವಿಮೆ ಕಾರ್ಡ್, ಕರ್ನಾಟಕದ ಮರಾಠಿಗರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪಿಂಚಣಿ, ಶೀಘ್ರ ಮೋದಿ ಮತ್ತು ಅಮಿತ್ ಶಾ ಭೇಟಿ ಮಾಡುತ್ತೇವೆ ಅಂತ ಹೇಳುವ ಮೂಲಕ ಗಡಿ ವಿವಾದವನ್ನು ಮತ್ತೆ ಕೆದಕಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾ ಅಗಾಡಿ ಸರ್ಕಾರ ಪತನಗೊಳಿಸಿ ಅಧಿಕಾರಕ್ಕೆ ಬಂದ ಕೆಲವು ತಿಂಗಳುಗಳ ಬಳಿಕ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಸರ್ಕಾರ ಇದೀಗ ಕರ್ನಾಟಕದೊಂದಿಗೆ ಗಡಿ ವಿವಾದಕ್ಕೆ ಮತ್ತಷ್ಟು ಬೆಂಕಿ ಸುರಿಯುವ ಯತ್ನ ಮಾಡುತ್ತಿದೆ. ಕಾನೂನು ಹೋರಾಟಕ್ಕೆ ಸಚಿವರ ತಂಡ ರಚಿಸುವ ಜೊತೆಗೆ ಕರ್ನಾಟಕದ ಮರಾಠಿ ಭಾಷಿಕ ಪ್ರದೇಶ ಜನರಿಗೆ ಪುಲೆ ಆರೋಗ್ಯ ವಿಮೆ ಕಾರ್ಡ್ ಹಾಗೂ ಸ್ವಾತಂತ್ರ್ಯ ಯೋಧರಿಗೆ ಪಿಂಚಣಿ ಘೋಷಣೆ ಮಾಡಿದೆ. ಬೆಳಗಾವಿ, ನಿಪ್ಪಾಣಿ, ಕಾರವಾರ ಸೇರಿದಂತೆ ಕರ್ನಾಟಕದ ಹಲವು ಭೂಭಾಗಗಳು ತನ್ನದೆಂದು ವಾದಿಸಿ ಕಾನೂನು ಹೋರಾಟ ನಡೆಸುತ್ತಿರುವ ಮಹಾರಾಷ್ಟ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕಾನೂನು ತಂಡಕ್ಕೆ ಸಹಕಾರ ನೀಡಲು ಮತ್ತು ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲು ಸಚಿವರಾದ ಚಂದ್ರಕಾಂತ್ ಪಾಟೀಲ್ ಮತ್ತು ಶಂಭುರಾಜ್ ದೇಸಾಯಿ ಅವರನ್ನು ನೇಮಕ ಮಾಡಿದೆ. ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ನೋಡ್ರಿ, ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಜತ್ ಅನ್ನೋ ತಾಲೂಕು ಅದು ತೀವ್ರ ಬರಗಾಲ, ಕುಡಿಯೋ ನೀರಿನ ಸಮಸ್ಯೆ ಕೂಡ ಇತ್ತು. ನಾವು ಅವ್ರಿಗೆ ನೀರು ಕೊಟ್ಟು ಎಲ್ಲ ಸಹಾಯ ಮಾಡಬೇಕು ಅನ್ನುವಂಥದ್ದು ಯೋಜನೆಗಳು ಕೂಡ ಮಾಡಿದ್ದೀವಿ. ಅವರು ಜತ್ ತಾಲೂಕು ಕರ್ನಾಟಕಕ್ಕೆ ಸೇರಬೇಕು ಅಂತ ಎಲ್ಲ ಗ್ರಾಮ ಪಂಚಾಯತಿ ರೆಸೊಲ್ಯೂಷನ್ ಮಾಡಿದರು. ನಾವು ಅದನ್ನು ಗಂಭೀರವಾಗಿ ಪರಿಗಣಿಸ್ತದೆ. ಎರಡನೇದಾಗಿ, ನಮ್ಮ ಗಡಿ ಪ್ರಾಧಿಕಾರದಿಂದ ಇವತ್ತು ಮಹಾರಾಷ್ಟ್ರದಲ್ಲಿರುವ ಕನ್ನಡ ಶಾಲೆಗೆ ನಾವು ಅದರ ಅಭಿವೃದ್ಧಿಗೆ ವಿಶೇಷವಾದಂಥ ಅನುದಾನ ಕೊಡಬೇಕನ್ನುವಂಥ ತೀರ್ಮಾನ ಮಾಡಿದ್ದೆ. ಮತ್ತು ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡಿಗರು ಏನು ಏಕೀಕರಣ ಹೋರಾಟದಲ್ಲಿ ಕೆಲಸ ಮಾಡಿದರು, ಸ್ವತಂತ್ರ ಹೋರಾಟದಲ್ಲಿ ಕೆಲಸ ಮಾಡಿದರು, ಗೋವಾ ವಿವೇಚನೆ ಕೆಲಸ ಮಾಡಿದರು, ಅವ್ರಿಗೆ ಎಲ್ಲ ದಾಖಲೆಗಳನ್ನು ತರಿಸಿ ಅವ್ರಿಗೂ ಕೂಡ ಪಿಂಚಣಿಯನ್ನು ಕೊಡುವಂಥ ತೀರ್ಮಾನವೂ ಕೂಡ ನಮ್ಮ ಸರ್ಕಾರ ಮಾಡಿದೆ. ಅದನ್ನು ಕಾರ್ಯಗತ ತರ್ತೀವಿ. ಅದರಿಂದ ಇದು ಒಂದು ರೀತಿಯಲ್ಲಿ ರಾಜ್ಯಗಳ ಮಧ್ಯೆ ವ್ಯಾಜ್ಯ ಹೆಚ್ಚಿಸುವಂಥ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಇಚ್ಛೆ. ಇನ್ನು ನಾಳೆ ಸುಪ್ರೀಂನಲ್ಲಿ ವಿಚಾರಣೆ ಕೂಡ ನಡೆಯಲಿದ್ದು, ತಜ್ಞರ ಜೊತೆ ಬೊಮ್ಮಾಯಿ ಸಭೆ ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರದ ಗಡಿ ಅರ್ಜಿ ಪರಿಗಣಿಸದಂತೆ ವಾದ ಮಾಡುತ್ತಿದೆ ಕರ್ನಾಟಕ ಸರ್ಕಾರ. ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನೆರೆಯ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಬುಧವಾರ ನಡೆಯುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಾನೂನು ತಜ್ಞರು ಆ ಭಾಗದ ಪಕ್ಷದ ಪ್ರಮುಖರೊಂದಿಗೆ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಸೋಮವಾರ ರಾತ್ರಿ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವತಿಯಿಂದ ಸಮರ್ಥವಾಗಿ ವಾದ ಮಂಡಿಸುವಂತೆ ಹಿರಿಯ ವಕೀಲರಿಗೆ ಸೂಚಿಸಿದರು. ಜೊತೆಗೆ ಮಂಗಳವಾರ ಸಂಜೆ ದೆಹಲಿಯಲ್ಲಿರುವ ವಕೀಲರ ತಂಡದ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾಲೋಚನೆ ನಡೆಸಲು ನಿರ್ಧರಿಸಿದ್ದಾರೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿರಂತರವಾಗಿ ಗಡಿ ವಿವಾದದ ಬಗ್ಗೆ ಸಭೆ ಮಾಡುತ್ತಲೇ ಬಂದಿದ್ದೇವೆ. ಇವತ್ತು ಕೂಡ ಹಿರಿಯ ವಕೀಲರ ಜೊತೆ ಸಭೆ ಮಾಡಿದ್ದೇವೆ. ಹಿರಿಯ ವಕೀಲರನ್ನು ಒಳಗೊಂಡ ತಂಡ ರಚನೆ ಮಾಡಿದ್ದೇವೆ. ಮಹಾರಾಷ್ಟ್ರ ಅರ್ಜಿಯನ್ನು ಪರಿಗಣಿಸಬಾರದು ಎಂದು ವಾದಿಸಲು ತಂಡ ಸಿದ್ಧವಾಗಿದೆ ಎಂದರು. ಇನ್ನು ನಾಳಿನ ವಿಚಾರಣೆ ಏನೆಂದರೆ, ಗಡಿಭಾಗದ ಹಳ್ಳಿಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವಂತೆ ಮಹಾರಾಷ್ಟ್ರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆಯೋ ಇಲ್ಲವೋ ಎಂಬ ಬಗ್ಗೆ ಸುಪ್ರೀಂ ಕೋರ್ಟ್ ಬುಧವಾರ ವಿಚಾರಣೆ ನಡೆಸಲಿದೆ. ಎಲ್ಲ ನೀವಾಗ ಅಲ್ಲಿ ಅಲ್ಲಿವರು ಇಲ್ಲಿ ಬರ್ತಾರೆ, ಈಗಾಗಲೇ ಜತ್ತವರು ರೆಸೊಲ್ಯೂಷನೇ ಮಾಡಿದ್ದಾರಲ್ಲ, ಸೊ ಅದು ಮುಖ್ಯ ಅಲ್ಲ. ಎರಡು ರಾಜ್ಯಗಳ ಸೌಹಾರ್ದತೆ ಇರುವಾಗ ನಾವು ಎಲ್ಲ ಭಾಷಿಕರನ್ನ ನಾವು ಒಂದೇ ರೀತಿಯಲ್ಲಿ ನೋಡ್ಕೊಳ್ತಿರುವಾಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನ್ನಡಿಗರು ಇರುವಂಥ ಸಂದರ್ಭದಲ್ಲಿ ಅವ್ರ ಹಿತರಕ್ಷಣೆ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತೀವಿ.